ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕ್ರನ್ನು ಗುಂಡಿಟ್ಟು ಹತ್ಯೆ ಮಾಡಿದ ಹಂತಕರು. ಹತ್ಯೆಯ ಹೊಣೆ ಹೊತ್ತ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್. ಮೈಸೂರು ದರ್ಭಂಗ ರೈಲು ಅಪಘಾತ, ತನಿಖೆ ಆರಂಭಿಸಿದ ಎನ್ಐಎ. ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕ್ ಹತ್ಯೆ ಪ್ರಕರಣ. ಮಹಾರಾಷ್ಟ್ರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ವಾಗ್ದಾಳಿ. ಕಾಂಗ್ರೆಸ್ ನಗರ ನಕ್ಸಲರ ಪಕ್ಷ ಎಂದ ಮೋದಿಗೆ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು. ಬಿಜೆಪಿ ಉಗ್ರವಾದಿಗಳ ಪಕ್ಷ ಎಂದು ಕೌಂಟರ್. ಇನ್ನೊಂದು ವಾರದಲ್ಲಿ ಚನ್ನಪಟ್ಟಣ ಅಭ್ಯರ್ಥಿ ಫೈನಲ್ ಎಂದ ಕುಮಾರಸ್ವಾಮಿ. ಯೋಗೇಶ್ವರ್ ಚನ್ನಪಟ್ಟಣ ಅಭ್ಯರ್ಥಿ ಎಂದು ಮೊದಲೇ ಕುಮಾರಸ್ವಾಮಿಗೆ ಹೇಳಿದ್ದೇವೆ ಎಂದ ಆರ್ ಅಶೋಕ್. Thank you.